बोलो भारत माता की, बोलो भारत माता की जय श्री राम, जय श्री राम। ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಆತ್ಮೀಯರಂತ ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರೇ, ವಿಧಾನ ಪರಿಷತ್ತಿನ ಹಿಂದಿನ ಮುಖ್ಯ ಸಚಿವರಾಗಿ ಕೆಲಸ ಮಾಡಿದಂತ ಕೆಎಲ್ ಸೊಸೈಟಿಯ ವೈಸ್ ಚೇರ್ಮನ್ ಶ್ರೀ ಮಾಂತೇಶ್ ಕೌಟಗಿಮಠ ಅವರೇ, ಜಿಲ್ಲಾಧ್ಯಕ್ಷರಾದಂತ ಸುಭಾಷ್ ಪಾಟೀಲ್ ಅವರೇ ಮತ್ತು ಘಟಕದ ಅಧ್ಯಕ್ಷ ಅಂತ ಮಹಾದೇವ್ ಶೆಟ್ಟಿ ಅವರೇ, ಸರ್ವೋತ್ತಮ್ ಅವರೇ ಮತ್ತು ಜೆಡಿಎಸ್ ಅಧ್ಯಕ್ಷರು ಹಾಗೂ ಇಲ್ಲಿಯ ಮುಖಂಡರಾದ ಗೋವಿಂದಪ್ಪ ಕೊಪ್ಪದವರೇ ಮತ್ತು ಇಲ್ಲಿ ನೆರೆದಂತ ಯಾವತ್ತು ಕುಲಗೋಡ ಗ್ರಾಮದ ನನ್ನ ಆತ್ಮೀಯ ಎಲ್ಲ ಅಭಿಮಾನಿ, ಗ್ರಾಮೀಣ ಭಾಗದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯುವ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಒಂದು ಇವತ್ತು ಈ ಕುಲಗೋಡ ಗ್ರಾಮ ಹಿಂದೆ ನಾ ಬಂದು ಹೋಗಿದ್ದೇನೆ ಇಲ್ಲಿ 2000 ಇಸ್ವಿಯಲ್ಲಿ ಯಾಕಂದ್ರೆ ಈಗ ಹೇಳಕತ್ತಲ್ಲ ಹೊರಗಿನವರು ಒಳಗಿನವರು ಅಂತೇಳಿ ಮುರುಗೇಶ್ ನಿರಾಣಿಯವರು ಬಂದಾರ ಹೇಳ್ತೀರ, ಅವ್ರ ಬಗ್ಗೆ ಹೇಳ್ತೀನಿ. ಒಂದೇನಾಗಿದೆ ಇಲ್ಲಿ, ನಾನು ಇಡೀ ಬೆಳಗಾವಿ ಪ್ರವಾಸ ಮಾಡಿದ್ದೀನಿ. ಹಿಂದೆಲ್ಲ ಲೀಡರ್ ಪ್ರಮೋಷನ್ ಇದ್ದಾಗ, ಉಸ್ತುವಾರಿ ಮಂತ್ರಿ ಇದ್ದಾಗ ಮತ್ತೆ ಇಲ್ಲಿ ಏನಾದ್ರೂ ಸಮಸ್ಯೆ ಬಂದಾಗ, ಹಿಂದಕ್ಕೆಲ್ಲ 2000 ಇಸ್ವಿಯಲ್ಲಿ ನಾ ಇಲ್ಲಿ ಬಂದಿದ್ದೆ ಲೀಡರ್ ಪ್ರಮೋಷನ್. ನಮ್ಮ ಕೊಪ್ಪದ ಗುರುತದ ಎದಕ್ಕೆ ಬಂದಿದ್ದಪ್ಪ, ಅದು ಬಲದಂಡೆ ಕಾಲುವೆ ವಿಸಿಟ್ ಮಾಡಕ್ ಬಂದಿದ್ದೆ. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾವೆ, ಏನಾಗ್ತಾವೋ ತಿಳ್ಕೊಳ್ಳೋದು ಮತ್ತೆ ಅದಕ್ಕೆ ಪರಿಹಾರ ಹುಡುಕೋದು, ಅಸೆಂಬ್ಲಿ ಮಾತಾಡೋದು, ಇದೆಲ್ಲ ಅವತ್ತಿನ 30 ವರ್ಷದ ಸಂಬಂಧದ ಇವತ್ತಿಂದ ಅಲ್ಲ. ಇದು ಇವರೆಲ್ಲ ಈಗೇನು ಪರಿಗಣವರು ಒಳಗಿನ ಅಂಡಾಗಿರ್ತಲ್ಲ, ಅವರೆಲ್ಲ ಈಗ ಹೊಸದಾಗಿ ಬಂದಾರ. ಅವರು ನಾ ಇಲ್ಲಿ ಕೆಲಸ ಮಾಡುವಾಗ ಅವ್ರು ಯಾರೂ ಇರಲಿಲ್ಲ, ಯಾರೂ ಇರಲಿಲ್ಲ ಅವರು. ಅದಕ್ಕೆ ನಾನು ಹೇಳ್ತೀನಿ, ಇವ ಸುವರ್ಣ ಸೌಧ ಆಗಿದೆ, ಸುವರ್ಣ ಸೌಧ. ನಾನು ಸ್ಪೀಕರ್ ಇದ್ದಾಗ ಎಲ್ಲಿ ಸುವರ್ಣ ಸೌಧ ಕಟ್ಟಬೇಕಂತೇಳಿ ಚರ್ಚೆ ನಡೀತಿತ್ತು. 2-3 ಜಾಗ ಯಡಿಯೂರಪ್ಪನವ್ರು ಬೇಜಾರಾಗಿ ಕೊನೆಗೆ ಜಗದೀಶ್ ಶೆಟ್ಟರ್ ನೀವು ಸ್ಪೀಕರ್ ಅದಿರಿ, ನೀವ ಇಲ್ಲಿ ಈ ಭಾಗದವ್ರು ಇದ್ದೀರಿ, ನೀವ ಇದು ಸೆಲೆಕ್ಟ್ ಮಾಡ್ರಿ ಅಂತಂದಾಗ ನಾನು ಎಲ್ಲರೂ ವಿಶ್ವಾಸ ತಗೊಂಡು ಯಾವ ಜಾಗ ಹೋಗಿ ಇವತ್ತೇನು ನಿರ್ಮಾಣ ಆಗಿದೆ ಅದೇ ಜಾಗವನ್ನ ನಾನು ರಿಕಮೆಂಡ್ ಮಾಡಿದೆ. ಯಡಿಯೂರಪ್ಪನವರು ಅದು ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟು ನಾವು ಯಡಿಯೂರಪ್ಪನ ಕೂಡಿ ಅಲ್ಲಿ ಭೂಮಿ ಪೂಜೆ ಮಾಡಿದ ಮೇಲೆ ಇವತ್ತು ಸುವರ್ಣಸೌಧ ನಿರ್ಮಾಣ ಆಗಿದೆ. ಈಗ ಅಕಸ್ಮಾತ್ ನನಗೆ ಬೆಳಗಾವಿ ಬಗ್ಗೆ ಮನಸ್ಸು ಇರಲಿಲ್ಲ ಅಂದ್ರೆ ಅದು ಡಿಸ್ಪ್ಯೂಟ್ ಆಗಿದೆ ಅಂತ ಹೇಳಿ 1 ವರ್ಷ ತೆಗಿಬೋದು ಆಯ್ತಲ್ಲ. ಸುವರ್ಣಸೌಧನ ಕಟ್ಟಲಕ್ಕೆ ಆಗಲಿಕ್ಕೆ ಸಾಕಲಿಲ್ಲ. ಅದಕ್ಕಾಗಿ ಒಂದು ಅಭಿಮಾನ ಇದೆ ಬೆಳಗಾವಿ ಬಗ್ಗೆ. ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೆಲಸ ಮಾಡಿದರೆ, ಉಸ್ತುವಾರಿ ಮಂತ್ರಿ ಇದ್ದಾಗ ಕೋವಿಡ್ ನಿವಾರಣೆ ಸಲುವಾಗಿ ಎಲ್ಲಾ ರೀತಿ ಪ್ರಯತ್ನ ಸತತ ಮೀಟಿಂಗ್ ಮಾಡಿ ಇಲ್ಲಿ ಎಲ್ಲಾ ಕಡೆ ಪ್ರವಾಸ ಮಾಡಿ ಕೋವಿಡ್ಗೆ ಉಪಕ್ರಮ ಕೈಗೊಳ್ಳುವಂತದ್ದು ಮಾಡಿದ್ವಿ. ಅವತ್ತು ಆಕ್ಸಿಜನ್ ಕೊರತೆ ಆಗಿತ್ತು ಇಡೀ ರಾಜ್ಯದಲ್ಲಿ. ಯಡಿಯೂರಪ್ಪನವರು ಕರೆದು ಹೇಳಿದ್ರು, ನೀವು ಇಂಡಸ್ಟ್ರಿ ಮಿನಿಸ್ಟರ್ ಇದ್ರಿ, ಈ ಆಕ್ಸಿಜನ್ ಕೊರತೆ ಎಲ್ಲಿ ಆಗ್ತದೆ, ಎಲ್ಲಿ ಪ್ರೊಡಕ್ಷನ್ ಆಗ್ತದೆ, ಯಾವ ಇಂಡಸ್ಟ್ರಿಯಲ್ಲಿ ಆಗ್ತದೆ ಅಂತ ಪತ್ತೆ ಹೆಚ್ಚಿ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಂಡ್ರೆ, ಅಂದ್ರೆ ಇಡೀ ರಾಜ್ಯದ ಆಕ್ಸಿಜನ್ ಕೊರತೆ ಆಗದ ರೀತಿ ಮಾಡಿದ್ರೆ ಬೆಳಗಾವಿಯಲ್ಲಿ ಒಂದಿಷ್ಟು ಸಮಸ್ಯೆ ಆಗದಾಗ ನೋಡುವಂತ ಜವಾಬ್ದಾರಿನ ಅವತ್ತು ನಾನು ಉಸ್ತುವಾರಿ ಮಂತ್ರಿಯಾಗಿ ಮಾಡಿದ್ದೆ. ಈ ರೀತಿ ಸಂಬಂಧದ ಬೆಳಗಾವಿ ಕೂಡ. ಹೀಗಾಗಿ ಇವತ್ತು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯ ಪ್ರತಿನಿಧಿಯಾಗಿ ಮತ್ತು ಎಲ್ಲರ ಒಂದು ಆಶೀರ್ವಾದದೊಂದಿಗೆ, ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ಇವತ್ತು ಕೌಟಗಿಮಠ ಅವರು ಇಲ್ಲಿ ಸ್ಪರ್ಧೆ ಮಾಡಬೇಕಂತ ನಿರ್ಧಾರ ಮಾಡಿದ್ರು, ಅವರು ಪ್ರಯತ್ನ ಮಾಡಿದ್ರು. ಆದ್ರೆ ಯಾವಾಗ ನನ್ನ ಹೆಸರು ಬಂತು ಜಗದೀಶ್ ಶೆಟ್ಟರ್, ಇಮಿಡಿಯೇಟ್ಲಿ ಅವ್ರು ಹೇಳಿದ್ರು ಜಗದೀಶ್ ಶೆಟ್ಟರ್ ನಿಲ್ತಾರಂದ್ರೆ ನಮ್ದೇನ್ ತಕರಾರಿಲ್ಲ, ನಾವು ಸಲುವಾಗಿ ಕೆಲಸ ಮಾಡ್ಲಿಕ್ಕೆ ತಯಾರದಂತೆ ಅವತ್ತಿಂದ ಅಡ್ಡ ಚಾಲು ಮಾಡಿ. ಮತ್ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಯಾವಾಗ ನನ್ನ ಹೆಸರು ಬಂತು ಎಸ್ ಜಗದೀಶ್ ಶೆಟ್ಟರ್ ನಿಂತಂದ್ರೆ ಸಂಪೂರ್ಣವಾಗಿ ನಾವು ನಿಂತು ಅವ್ರು ಆಯ್ಸ್ ತೊಗೊಂಡ್ಬರ್ತೀವಿ ಅನ್ನೋದನ್ನ ಅವರು ಘೋಷಣೆ ಮಾಡಿದ್ರು. ಈ ರೀತಿ ಎಲ್ಲರ ಒಂದು ಬೆಂಬಲದೊಂದಿಗೆ ಅದೇ ವಜೆ ಬಂದಿತ್ತು ಅವ್ರಿಗೆ, ಜಗದೀಶ್ ಶೆಟ್ಟರ್ ಎಲ್ಲರೂ ಸಪೋರ್ಟ್ ಸಿಗ್ತಲ್ಪ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಅವರು ಅದೇ ಸಮಸ್ಯೆ ಆಗೈತಿ. ಹೀಗಾಗಿ ಇವತ್ತು ಕಾಂಗ್ರೆಸ್ ಅವ್ರು ಮೊನ್ನೆ ಮೋದಿಜಿಯವರು ಬಂದು ಹೋದ್ರು, 1 ಲಕ್ಷ ಮಂದಿ ಸೇರಿದ್ರು, 1 ಲಕ್ಷ ಮಂದಿ, 1 ಲಕ್ಷ ಜನ. ಅದ್ ನೋಡಿ ಗಾಬರಿ ಹೊಡೆದಾರ ಅವರು ಕಾಂಗ್ರೆಸ್ ಅವರು. ಇಲ್ಲಿ ನೀನು ಮುಖ್ಯಮಂತ್ರಿಗಳು ಬಂದು ಹೋಗಿದಾರ, ಅಲ್ಲಿ ಆ ಕಡೆ ಯರಗಟ್ಟಿ ಕಡೆಗೂ ಬಂದು ಹೋಗ್ಯಾರ, ಅಲ್ಲಿ ಎಷ್ಟು ಜನ ಕೂಡಿದ್ರು, ಇಲ್ಲಿ ಎಷ್ಟು ಜನ ಕೂಡಿದಾರ, ಮೋದಿಯವ್ರ ಕಾರ್ಯಕ್ರಮ ಎಷ್ಟು ಜನ ಕೂಡಿದಾರ ನೋಡ್ಬಿಟ್ರೆ ಇವತ್ತು ಬಿಜೆಪಿ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ನೋಡಿ ಇಲ್ಲಿ ಮಠ ಮಠ ಮಧ್ಯಾಹ್ನ ಬಂದಿವಿ ನಾವು, ಬೆಳಿಗ್ಗೆ 2 ಕಾರ್ಯಕ್ರಮ, ಅದು ಮಧ್ಯಾಹ್ನ ಸಮಯದಲ್ಲಿ, ಈಗೂ ಮಧ್ಯಾಹ್ನ ಸಮಯ.
ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನೀವು ಸೇರಿದ್ರೆ ಇವತ್ತು ಬಿಜೆಪಿ ಮೇಲೆ, ಮೋದಿಜಿಯವರ ಮೇಲೆ, ಬಾಲಚಂದ್ರ ಜಾರಕಿಹೊಳಿ ಮೇಲೆ, ನಮ್ಮ ಮೇಲೆ ಇರುವಂತಹ ಅಭಿಮಾನ ಇದು ತೋರಿಸ್ತಾರೆ. ಹೀಗಾಗಿ ಇವತ್ತು ಬಿಜೆಪಿನ ಕಟ್ಟಿ ಬೆಳೆಸುವಂತ ಕೆಲಸವನ್ನ ಮಾಡುವಂತದ್ದು ಬಿಜೆಪಿಗೆ ಮತ್ತು ನರೇಂದ್ರ ಮೋದಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ನೀವೆಲ್ಲ ಮಾಡಬೇಕಾಗಿತ್ತು. ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದಾವ, ಕೆಲಸ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದಾವ, 10 ವರ್ಷದ ಸಾಧನೆ ನಮ್ಮ ಕಣ್ಣು ಮುಂದೆ ಇದೆ. ಅವರು ಮಾಡಿದಂತ ಸಾಧನೆಯಿಂದ ದೇಶ ಇವತ್ತು ಎಲ್ಲಿವರೆಗೆ ಬಂದದಂತಂದ್ರೆ 14ನೇ ಸ್ಥಾನಕ್ಕಿತ್ತು. 14ನೇ ಸ್ಥಾನ ಆರ್ಥಿಕ ಪ್ರಗತಿಯಲ್ಲಿ 10 ವರ್ಷದಲ್ಲಿ ಆರ್ಥಿಕ ಪ್ರಗತಿ ಎಷ್ಟು ಸಾಧನೆ ಮಾಡಿದ್ರೆ ಇವರು ನರೇಂದ್ರ ಮೋದಿ ಅಂದ್ರೆ 5ನೇ ಸ್ಥಾನಕ್ಕೆ ಬಂದ್ವಿ. ಈಗ 5ನೇ ಸ್ಥಾನಕ್ಕೆ ಇನ್ನು ಎರಡು ಮೂರು ವರ್ಷ ತಡೀರಿ, 3ನೇ ಸ್ಥಾನಕ್ಕೆ ಬರ್ತೀವಿ. 3ನೇ ಸ್ಥಾನಕ್ಕೆ ಆಮೇಲೆ ಇಡೀ ಜಗತ್ತಿನಲ್ಲಿ ಭಾರತ ದೇಶ ಸೂಪರ್ ಪವರ್ ಆಗದೆ ನಂಬರ್ ಒನ್ ದೇಶ ಆಗದೆ ನೋಡಿ. ಇದನ್ನ ನಾನು ಜಗದೀಶ್ ಶೆಟ್ಟರ್ ಹೇಳಿದ್ರೆ, ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ, ಮುರುಗೇಶ್ ನಿರಾಣಿ ಹೇಳಿದ್ರೆ, ಏ ಬಿಜೆಪಿ ಅವರು ಹೇಳ್ತಾರಂತೆ. ಇದನ್ನ ನಾನು ಇವತ್ತು ಬೆಳಿಗ್ಗೆ ಕೋಶ ಎಷ್ಟು ಮಂದಿ ಪತ್ರಿಕೆ ನೋಡಿದ್ರೆ ನನಗೆ ಗುರುತಿಲ್ಲ. ಇವತ್ತು ಬೆಳಿಗ್ಗೆ ಪಾಕಿಸ್ತಾನದ ಪ್ರತಿಪಕ್ಷದ ನಾಯಕ ಯಾರು, ಮೌಲಾನಾ ಫಜಲುರ್ ರೆಹಮಾನ್ ಅಂತೇಳಿ, ಬೇಕಾದ ತಗೊಂಡು ನೋಡಿ, ಇವತ್ತು ಯೂಟ್ಯೂಬ್ದಾಗ ಬಂದದ ಎಲ್ಲ ಅವ್ರ ಸ್ಟೇಟ್ಮೆಂಟ್ ಬಂದದ. ಅಲ್ಲಿ ಪಾಕಿಸ್ತಾನದ ಪ್ರತಿಪಕ್ಷದ ನಾಯಕ ಮೌಲಾನಾ ಫಜಲುರ್ ರೆಹಮಾನ್ ಅನ್ನುವಂತ ಒಬ್ಬ ವ್ಯಕ್ತಿ ಅಲ್ಲಿ ಲೀಡರ್ ಹೇಳ್ತಾರೆ ಏನಂದ್ರೆ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರೆಕಾರ್ಡ್ ಆಗಿದೆ, ಏನಂತಾರ, ಇವತ್ತು ಭಾರತ ಸೂಪರ್ ಪವರ್ ಆಗಕತ್ತಿದ್ದಿ, ಭಾರತ ಸೂಪರ್ ಪವರ್ ಆಗ್ತದೆ, ಆದ್ರೆ ನಮ್ಮ ಪಾಕಿಸ್ತಾನದವ್ರು ಏನ್ ಮಾಡಕತ್ತೀರಪ್ಪ ನೀವು, ದಿವಾಳಿ ಆಗ್ತದೆ ಅನ್ನುವಂತ ಮಾತನ್ನ ಅದು ನರೇಂದ್ರ ಮೋದಿ ಅವ್ರ ನಾಯಕತ್ವದ ಅದು ಉದ್ದಾರ ಆಗತ್ತ ಬಿಜೆ ದೇಶ. ಇಲ್ಲಿ ಪಾಕಿಸ್ತಾನ ನೀವೇನ್ ಮಾಡಕತ್ತೀರಿ ಅನ್ನುವಂತ ಪ್ರಶ್ನೆ ಏನ್ ಕೇಳ್ತಾರ ಅಂತಂದ್ರೆ, ಇವತ್ತು ನರೇಂದ್ರ ಮೋದಿ ಅವ್ರ ಶಕ್ತಿ ಏನು ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡಿ. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರು ಇಡೀ ಜಗತ್ತಿಗೆ ಮಾದರಿ ಆದಂತ ನಾಯಕ. ಇತ್ತೀಚೆಗೆ ಒಂದು ಸಮೀಕ್ಷೆ ಆಯ್ತು, ಇಡೀ ಜಗತ್ತಿನಲ್ಲಿ ಸಮೀಕ್ಷೆ ಆಗಿ ಅದ್ರ ಪ್ರಕಾರ ಒಂದು ಮಾಧ್ಯಮದವರು ಜಗತ್ತಿನಲ್ಲಿ 800 ಕೋಟಿ ಜನಸಂಖ್ಯೆ ಇದೆ, 800 ಮೇಲೆ ಜನಸಂಖ್ಯೆ ಇದೆ, 800 ಕೋಟಿ. ಅಲ್ಲಿ ಎಲ್ಲಾ ದೇಶದ ಜನರ ಒಂದು ಸಮೀಕ್ಷೆ ಮಾಡಿದಾಗ ಜಗತ್ತಿನ 16 ನಾಯಕರಲ್ಲಿ ಯಾರು ಜನಪ್ರಿಯ ನಾಯಕರು ಅನ್ನುವಂಥದ್ದು ಸಮೀಕ್ಷೆ ಆದಾಗ, ಆ ಒಂದು ಸಮೀಕ್ಷೆಯಲ್ಲಿ ಇಡೀ ಜಗತ್ತಿನಲ್ಲಿ ನಂಬರ್ 1 ಸ್ಥಾನ ಜನಪ್ರಿಯ ವ್ಯಕ್ತಿ ಯಾರಾದರೂ ನರೇಂದ್ರ ಮೋದಿ ಆಗಿದ್ದಾರೆ, ನರೇಂದ್ರ ಮೋದಿ. ಅದಕ್ಕಾಗಿ ಪ್ರತಿ ಹಂತದಲ್ಲಿ ಅವರ ಕೆಲಸ ಕಾರ್ಯಗಳು ನಮ್ಗೆ ಕಣ್ಬೋದಾ ಇದಾವೆ. ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾರಿ ಶಕ್ತಿ ಅನ್ನುವಂಥ ಯೋಜನೆ ಮುಖಾಂತರ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡುವಂಥದ್ದು 13 ಕೋಟಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಆಯುಷ್ಮಾನ ಭಾರತ ಒಂದೊಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಟ್ರೀಟ್ಮೆಂಟ್ ತಗೊಳ್ಳಕ್ಕೆ, ಆಪರೇಷನ್ ಆಗಲಿ, 5 ಲಕ್ಷದವರೆಗೆ ಇವತ್ತು ವಿಮಾ ಹಣ ಕೊಡುವಂತ ಕೆಲಸ ನರೇಂದ್ರ ಮೋದಿಯವರದಾಗಿದೆ. ಜನೌಷಧಿ ಕೇಂದ್ರ ಮುಖಾಂತರ ಬಡಜನರಿಗೆ, ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಔಷಧ ಸಿಗ್ತಾ ಇದೆ. ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ, ಕಿಸಾನ್ ಸಮ್ಮಾನ ಯೋಜನೆ ಮುಖಾಂತರ ಒಬ್ಬ ರೈತನಿಗೆ 6,000 ರೂಪಾಯಿ ಇವತ್ತು ಹಣ ಸಿಗ್ತಾ ಇದೆ. ಅದರ 10,000 ಆಗಿತ್ತು, 2,000 ರೂಪಾಯಿ 4,000 ಸೇರಿಸಿ 10,000 ಬರ್ತಿತ್ತು ರೈತರಿಗೆ. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತದ ಈ ಗ್ಯಾರಂಟಿ ಗದ್ದಲ್ದಾಗ ಆ 4,000 ಕೊಡೋದು ಬಂದ್ ಮಾಡಿದ್ರು. ಹೀಗಾಗಿ ನಮ್ಮ ಮಹಿಳೆಯರು ಬಹಳ ಜನ ಇಲ್ಲಿದ್ದಾರೆ, ಈ ಗ್ಯಾರಂಟಿ ಬಹಳ ದಿವಸ ನಂಬಕ್ ಹೋಗ್ಬೇಡ್ರಿ. ಇದನ್ನ ಈ ಗ್ಯಾರಂಟಿ ಎಷ್ಟು ದಿವಸ ಇರ್ತದೆ ಹೇಳಕ್ಕೆ ಬರೋದಿಲ್ಲ. ಈ ಲೋಕಸಭಾ ಇಲೆಕ್ಷನ್ ಆದ್ಮೇಲೆ ಮರುದೂಸರೆ ಈ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಮನೆ ಹೋಗಿ ಕಾಂಗ್ರೆಸ್ ಸರ್ಕಾರ ಮನೆ ಹೋಗ್ತದೆ, ಆ ಪರಿಸ್ಥಿತಿ ಬರ್ತದೆ. ಅದಕ್ಕೆ ದಯವಿಟ್ಟು ಗ್ಯಾರಂಟಿ ನಂಬಡ್ರಿ, ಒಂದೇ ಒಂದು ಗ್ಯಾರಂಟಿ ನಂಬ್ರಿ. ಈ ದೇಶದ ಸುರಕ್ಷತೆ ಭದ್ರತೆ ಇದಾಗಬೇಕಾದ್ರೆ, ನಾವೆಲ್ಲರೂ ಸೂಕ್ಷ್ಮವಾದ ದೇಶದಲ್ಲಿ ಇರಬೇಕಂದ್ರೆ, ಇಡೀ ಜಗತ್ತಿನಲ್ಲಿ ದೇಶ ನಂಬರ್ 1 ಆಗ್ಬೇಕಂದ್ರೆ, ಅದು ಈ ದೇಶಕ್ಕೆ ಗ್ಯಾರಂಟಿ ಅಂದ್ರೆ ಮೋದಿಯವರೇ ನಮ್ಮ ದೇಶಕ್ಕೆ ಗ್ಯಾರಂಟಿ, ಕಾಯಂ ಗ್ಯಾರಂಟಿ ಅವರು, ಈಗಿನ ಇದ್ದುದೆಲ್ಲ ತಾತ್ಕಾಲಿಕ ಗ್ಯಾರಂಟಿ. ಅದಕ್ಕೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಆಗಿದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಮತ್ತು ಮುಂದೆ ಬರುವಂತಹ ದಿವಸಗಳಲ್ಲಿ ಕಾಮನ್ ಸಿವಿಲ್ ಕೋಡ್ ಅಂತ ಬಂದು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ, ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಕಾನೂನು ಕಾಮನ್ ಸಿವಿಲ್ ಕೋಡ್ ಬರ್ತದೆ, ಹೀಗಾಗಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಭವಿಷ್ಯದ ಭಾರತಕ್ಕೆ ಅದು ನರೇಂದ್ರ ಮೋದಿಯವರ ಕಡೆಯಿಂದ ಮಾತ್ರ ಅನ್ನುವಂತ ಮಾತಾಡ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಸಭಾ ಚುನಾವಣೆಗೆ ಇಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಮತ್ತು ಈಗ ಮುರುಗೇಶ್ ನಿರಾಣಿ ಅವರು ಇಲ್ಲಿದ್ದಾರೆ, ಉದ್ಯೋಗಪತಿಗಳು ಇಲ್ಲಿ ನೋಡಿ, ಇವತ್ತು ಬೆಳಗಾವಿ ಬಹಳ ಪೊಟೆನ್ಶಿಯಲ್ ಅಂದ್ರೆ ಬಹಳ ಅತ್ಯುತ್ತಮವಾದಂತ ಜಿಲ್ಲೆ ಇದು. ಇನ್ನೂ ಬೆಳವಣಿಗೆ, ಈಗಾಗಲೇ ಸಾಕಷ್ಟು ಶುಗರ್ ಫ್ಯಾಕ್ಟರಿಗಳು ಇದ್ದಾವೆ, ಆದ್ರೆ ಇನ್ನೂ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಬರಬೇಕಾಗಿದೆ. ಇವತ್ತು ಇಲ್ಲಿ ಅರಬಾವಿ ಅಂತ ಗೋಕಾಕ ಅಂತ ಕ್ಷೇತ್ರಗಳಲ್ಲಿ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಬರುವಂತ ಸಾಧ್ಯತೆ ಇದಾವೆ, ಫುಡ್ ಪಾರ್ಕ್ ಬರುವಂತ ಸಾಧ್ಯತೆ ಇದಾವೆ,
ಈ ರೀತಿ ಬೆಳವಣಿಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅಂತ ಅದಕ್ಕೆ ಇವತ್ತು ಅವಕಾಶ ಕೊಡುವಂತ ಕೆಲಸ ಇವತ್ತು ಜಗದೀಶ್ ಶೆಟ್ಟರ್ ಪಾರ್ಲಿಮೆಂಟ್ ಸದಸ್ಯ ಆದ್ಮೇಲೆ ಮಾಡ್ತೀನಿ. ಸುರೇಶ್ ಅಂಗಡಿ ಅವರು ಇಲ್ಲಿ ಎಂ ಪಿ ಆಗಿ ಏನ್ ಕೆಲಸ ಕಾರ್ಯ ಮಾಡಿದ್ರು, ರೈಲ್ವೆ ಮಿನಿಸ್ಟರ್ ಆಗಿ ಏನ್ ಕೆಲಸ ಕಾರ್ಯ ಮಾಡಿದ್ರು, ಅದೆಲ್ಲವನ್ನು ಮುಂದುವರಿಸಿಕೊಂಡು ಹೋಗಿ ಇಡೀ ಲೋಕಸಭಾ ಕ್ಷೇತ್ರ ಒಂದು ಮಾದರಿಯಾದಂತಹ ಲೋಕಸಭಾ ಕ್ಷೇತ್ರವನ್ನ ಮಾಡಿ ತೋರಿಸ್ತೇನೆ ಅನ್ನುವಂತ ಮಾತನ್ನು ಹೇಳ್ತೀನಿ. ಈ ಭಾಗದ ಯುವಕರಿಗೆ ಹೆಚ್ಚಿನ ರೀತಿ ಉದ್ಯೋಗ ಅವಕಾಶ ಕೊಡುವಂತ ಉದ್ಯಮಗಳನ್ನು ತರುವಂತ ಕೆಲಸವನ್ನು ಮಾಡ್ತೀನಿ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಐ ಟಿ ಕಂಪನಿ ತರುವ ಮುಖಾಂತರ ಇವತ್ತು ನಮ್ಮ ಯುವಕರಿಗೆ ತಾಂತ್ರಿಕ ಶಿಕ್ಷಣ ಪಡೆದ ಯುವಕರಿಗೆ ಉದ್ಯೋಗ ಅವಕಾಶ ಕೊಡುವಂತ ಕೆಲಸ ಮಾಡ್ತೀನಿ. ಹೀಗಾಗಿ ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಮುರುಗೇಶ್ ಸುಗರ್ ಫ್ಯಾಕ್ಟರಿ ಮಾಲಕರಿಂದ ಎಷ್ಟು ಮಂದಿ ಉದ್ಯೋಗ ಕೊಟ್ಟಿದ್ದಾರೆ, ಅದೇ ಪರಂಪರೆ ಮುಂದುವರಿಸಿಕೊಂಡು ಹೋಗುವಂತದ್ದು. ಮತ್ತು ಇಲ್ಲಿ ನಾನು ಹೇಳ್ತೀನಿ, ರಮೇಶ್ ಜಾರಕಿಹೊಳಿ ಅವರು ಬಹಳ ಮಾತಾಡುವುದಿಲ್ಲ, ಅವರು ಬಹಳ ಮಾತಾಡ ಅಲ್ಲ ಬಾಲಚಂದ್ರ ಅಣ್ಣ ಒಬ್ಬರಲ್ಲ ಅವರೆಲ್ಲ, ಒಂದ್ ಕಡೆ ರಮೇಶ್ ಜಾರಕಿಹೊಳಿ, ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ. ಹೀಗಾಗಿ ಎರಡು ಜೋಡಿ ಅವರೆಲ್ಲರೂ ಇಲ್ಲಿ ಗೋಕಾಕು ಅರಬಾವಿ ಒಂದೇ. ಹೀಗಾಗಿ ಬಾಲಚಂದ್ರ ಜಾರಕಿಹೊಳಿ ಹೆಚ್ಚಿಗೆ ಮಾತಾಡುವುದಿಲ್ಲ, ಅವರು ಮಾಡಿ ತೋರಿಸ್ತಾರ. ಅವರು ಕಿಂಗ್ ಮೇಕರ್, ಸುಮ್ಮನೆ ಕೂತು ಎಲ್ಲೇ ಕಿಂಗ್ ಮೇಕರ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ನೋಡಿ ಇಲ್ಲೇ ಕೂತು ಅವ್ರು ಇಡೀ ಕ್ಷೇತ್ರದ ಅಭಿವೃದ್ಧಿ ಹೆಂಗ್ ಮಾಡಿದ್ದಾರೆ. ಇವತ್ತು ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದ ಅಭಿವೃದ್ಧಿ ಕೆಲಸ ತರುವಂತ ಅನುದಾನ ತರುವಂತ ಗರ್ಷ ಯಾರಿಗಿದ್ರೆ ಅದು ಬಾಲಚಂದ್ರ ಜಾರಕಿಹೊಳಿ. ಅಂತ ಕೆಲಸವನ್ನು ಮಾಡಿದ್ದಾರೆ, ಮಾದರಿಯಾದಂತ ಕೆಲಸವನ್ನು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಭಾಗ ಇನ್ನೂ ಹೆಚ್ಚು ಅಭಿವೃದ್ಧಿಗೊಳ್ಳಲಿಕ್ಕೆ ನಾವೆಲ್ಲ ಒಂದು ಪ್ರಯತ್ನ ಮಾಡ್ತೀವಿ ಅನ್ನೋದನ್ನ ಮಾತಾಡ್ತೀನಿ. ಅದಕ್ಕಾಗಿ ಈ ಒಂದು ಭಾಗದ ಅಭಿವೃದ್ಧಿಗೆ ಕಟಿಬದ್ಧನಾಗಿ ಕೆಲಸ ಮಾಡ್ತೀನಿ ಅನ್ನೋಂತ ಪ್ರಮಾಣವನ್ನು ನಿಮ್ಮಲ್ಲಿ ಮಾಡ್ತೀನಿ. ಮತ್ತು ಒಂದು ವಿಷಯ ಹೇಳ್ತೀನಿ, ಇವತ್ತು ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ ನಿಂತಾಗ ಇವತ್ತು ಪ್ರಚಾರಕ್ಕೆ ಬಂದಾರ ನಮ್ಮ ಸಲುವಾಗಿ ಬಿಜೆಪಿ ಸಲುವಾಗಿ ಮೋದಿಯವ್ರ ಸಲುವಾಗಿ, ಆದ್ರೆ ಅವರು ಇಲೆಕ್ಷನ್ ಬಂದಾಗ ಪ್ರಚಾರಕ್ಕೆ ಹೋಗಿಲ್ಲ, ಮನ್ಯಾಗ ಕುಂದಿರಿಸಿ ನೀವು ಆರಿಸ್ಕೊಂಬಂದ್ರಿ. ಎಷ್ಟು ಲೀಡ್ ಬಂದಾವು? 76,000 ಲೀಡ್, 70,000 ಲೀಡ್ ಕೊಟ್ಟಿವಿ. ಅವರು ಮನ್ಯಾಗಿದ್ದಾಗ 20,000 ಲೀಡ್ ಕೊಟ್ಟಿರಿ, ಅವ್ರಿಗೆ ಫೀಲ್ಡಿಗೆ ಬಂದಾರ ಈಗ ಎಷ್ಟಾಗ್ತದೆ? 70,000 ದಾಟಿ 80,000 ಲೀಡ್ ಬಂದ್ರಿ ಪಾರ್ಲಿಮೆಂಟ್ಗೆ. ನರೇಂದ್ರ ಮೋದಿ ಅವರಿಗೆ ಆ ಶಕ್ತಿ ಕೊಡಬೇಕು ಅನ್ನೋ ವಿನಂತಿ ಮಾಡಿ ದಯವಿಟ್ಟು ಕಮಲದ ಚಿಂತೆಗೆ ಮತ ಕೊಡಿ. ಕಮಲ ಆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಎರಡನೇ ನಂಬರ್ ಇದೆ, ಎರಡನೇ ನಂಬರ್ ಅಲ್ಲಿ ಕಮಲದ ಚಿಹ್ನೆ ಇರ್ತದೆ, ನನ್ನ ಫೋಟೋ ಇರ್ತದೆ. ಆ ಕಮಲದ ಚಿಹ್ನೆ ಅಲ್ಲಿ ಬಟನ್ ಒತ್ತಿದ್ರೆ ನರೇಂದ್ರ ಮೋದಿ ಅವರಿಗೆ ಶಕ್ತಿ ಕೊಡ್ತದೆ, ಆಶೀರ್ವಾದ ಬರ್ತದೆ, ಅವ್ರು ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ದಯವಿಟ್ಟು ಆಶೀರ್ವಾದ ಮಾಡಿ ಮತ್ತು ಅತಿ ಹೆಚ್ಚು ಮತದಾನ ಮಾಡಿ. ಬಿಸಿಲೈತೆ ಅಂತೇಳಿ ಇವತ್ತು ಬಿಸಿಲಾಗಿ ಬಂದು ಕೂತೀರಿ, ಅವತ್ತು ಬೆಳಿಗ್ಗೆ 10 ಗಂಟೆಗಳು ಓಟ್ ಹಾಕಿಬಿಡ್ರಿ, ಏನು ಚಿಂತನೆ ಇಲ್ಲ, ನೆಲ ಹೋಗಿ ಓಟ್ ಹಾಕಿಬಿಡ್ರಿ, 100 ಕ್ರೋರ್ಷ್ಟು ವೋಟಿಂಗ್ ಮಾಡ್ರಿ. ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಹೆಚ್ಚು ಲೀಡ್ ಕೊಟ್ಟು ಇವತ್ತು ಆರಿಸಿ ತರಬೇಕು, ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.